ಏನೋ ಇಷ್ಟೊತ್ತಾಯ್ತಲ್ಲ, ಇನ್ನೂ ಅದ್ರ ಬಗ್ಗೆ ಮಾತಾಡೇ ಇಲ್ವಲ್ಲ ಅಂತ ಅನ್ಕೊಂಡೆ. ಕರೆಕ್ಟ್ ಆಗಿ ಅನ್ಕೊಂಡ್ ಹಂಗೆ ಶುರು ಮಾಡಿದ್ರಿ. ಏನೇ ಆದ್ರೂ ನಿನ್ ಕರ್ತವ್ಯ ನೀನ್ ಮಾಡೋ ಹಾಗೆ ನನ್ ಕರ್ತವ್ಯ ನಾನ್ ಮಾಡ್ಲೇಬೇಕು ತಾನೆ. ನನ್ನ ಮದ್ವೆ ಮಾಡ್ಕೊಳ್ಳೋದಷ್ಟೇ ನಿಮ್ ಕರ್ತವ್ಯನ? ಹೌದು, ನನಗ್ ಬೇರೆ ಉದ್ದೇಶನೇ ಇಲ್ಲ, ಅದ್ ಗೊತ್ತಾ ನಿನ್ಗೆ? ಹೀಗ್ ಹೇಳೋದಿಕ್ಕೆ ನಿಮ್ಗೆ ಅಸಹ್ಯ ಅನ್ಸ್ತಿಲ್ವಾ? ಇದ್ರಲ್ಲಿ ಅಸಹ್ಯ ಏನಿದೆ? ಮನ್ಸ್ಗೆ ಇಷ್ಟ ಆಗೋ ಹುಡುಗಿ ಹತ್ರ ತಾನೆ ಇದನ್ನೆಲ್ಲ ಶೇರ್ ಮಾಡ್ಕೊಳಕಾಗೋದು. ಹಲೋ, ನೀವು ಡಾಕ್ಟರ್, ಅದಾದ್ರೂ ನೆನ್ಪಿದೆಯಲ್ಲ, ಮರ್ತ ಹೋದ್ರ? ಇಲ್ಲಿವರೆಗೂ ಜ್ಞಾಪಕ ಇದೆ. ಆದ್ರೆ ಇದೇ ರೀತಿ ನಿನ್ ಜೊತೆ ಸೇರ್ಕೊಂಡು ನಾಗಬೆಟ್ಟೆಯಲ್ಲಿದೆ, ನಾಗಮಣಿಯಲ್ಲಿದೆ, ಗಾಂಧಾರಿಯಲ್ಲಿ, ಮಂತ್ರಯಲ್ಲಿ, ಶಂಭುಲಿಂಗಯಲ್ಲಿ, ಈಗ ಹೊಸದಾಗಿ ಈ ಏಳು ಬಾಗ್ಲಲ್ಲಿ, ಹಂಗೆ ವಿಠಲಾಚಾರ್ಯರ ಪಿಕ್ಚರ್ ಹಂಗೆ ನಾನು ಹುಡುಕ್ತಾ ಇದ್ರೆ ಆದಷ್ಟು ಬೇಗ ನಾನೊಬ್ಬ ಡಾಕ್ಟರ್ ಅನ್ನೋದನ್ನೇ ಮರಿಬೇಕಾಗತ್ತೆ. ನಾನೇ ನನ್ನ ಹಿಂದೆ ಬರಬೇಡಿ, ಹೋಗಿ ನಿಮ್ ಕೆಲಸ ನೋಡಿ ಅಂತ ಹೇಳ್ತೀನಿ ತಾನೆ. ಮತ್ ಯಾಕೆ ನೀವು ನನ್ನ ಮಾತು ಕೇಳದೆ ನಿಮ್ ಜೀವನ ಹೀಗೆ ಹಾಳು ಮಾಡ್ಕೋತಿದ್ದೀರಾ? ಹಾಳು ಮಾಡ್ಕೋತಾ ಇಲ್ಲ ಶಕ್ತಿ, ನನ್ನ ಜೀವನನ ನಾನು ಕಾಪಾಡ್ಕೋತಾ ಇದ್ದೀನಿ.